ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಗಣಿತದ ತರಗತಿಗೆ ಎಲ್ಲರಿಗೂ ಸ್ವಾಗತ. ಗಣಿತದಲ್ಲಿ ಮೂಲ ಕ್ರಿಯೆಗಳು ಅಂತ ಕರೀತಾರೆ, ನಾಲ್ಕು ಕ್ರಿಯೆಗಳಿದಾವೆ ಗಣಿತದಲ್ಲಿ. ಒಟ್ಟು ನಾಲ್ಕು ಮೂಲ ಕ್ರಿಯೆಗಳಿದಾವೆ. ಅದರಲ್ಲಿ ಮೊದಲನೇದು ಸಂಕಲನ, ಎರಡನೇದು ವ್ಯವಕಲನ, ಮೂರನೇದು ಗುಣಾಕಾರ, ನಾಲ್ಕನೇದು ಭಾಗಾಕಾರ. ಸರಿ, ಹಾಗಾದರೆ ಈ ಒಂದು ತರಗತಿಯಲ್ಲಿ ನಾವು ಏನಪ್ಪ ಅಂದ್ರೆ, ಒಂದು ಗಣಿತದಲ್ಲಿ ಮೊದಲನೇ ಕ್ರಿಯೆ ಸಂಕಲನ, ಆ ಸಂಕಲನ ಕ್ರಿಯೆ ಬಗ್ಗೆ ಈ ಒಂದು ಅವಧಿಯಲ್ಲಿ ನಾವು ಅಧ್ಯಯನ ಮಾಡೋಣ. ಮೊದಲಿಗೆ ಸಂಕಲನ. ಸಂಕಲನಕ್ಕೆ ಇನ್ನೊಂದು ಹೆಸರು ಕೂಡಿಸುವುದು, ಕೂಡಿಸು ಅಥವಾ ಕೂಡಿಸುವುದು ಅಂತ ಕರೀತಾರೆ. ಅದನ್ನು ಒಂದು ಚಿಹ್ನೆಗಳ ಮುಖಾಂತರ ನಾವು ಗುರುತಿಸ್ತೀವಿ. ಅದು ಚಿಹ್ನೆ ಈ ರೀತಿ, ಇದನ್ನು ಅಧಿಕ ಅಂತ ಕರೀತಾರೆ ಇಂಗ್ಲೀಷ್ನಾಗೆ. ಸಂಕಲನಕ್ಕೆ ಎಡಿಷನ್ ಅಂತ ಕರೀತಾರೆ. ಇಲ್ಲಿ ನಾವು ಸಂಖ್ಯೆ ಅದರ ಒಂದು ಚಿಹ್ನೆಯನ್ನು ನೋಡಿದಾಗ ಪ್ಲಸ್ ಅಂತ ಕರೀತಾರೆ. ಇನ್ನು ನಾವು ಕನ್ನಡದಲ್ಲಿ ಬಂದರೆ ಅಧಿಕ ಅಂತ ಕರೀತಾರೆ. ಹೌದಾ? ಸರಿ, ಹಾಗಾದರೆ ಮೊದಲಿಗೆ ನಾವು ಒಂದಂಕಿಯ ಅಂಕಿಗಳನ್ನ ಬಳಸಿಕೊಂಡು ಸಂಕಲನ ಕ್ರಿಯೆಯನ್ನು ಪ್ರಾರಂಭಿಸೋಣ. ಉದಾಹರಣೆ ಒಂದು, ಮೂರು ಅಧಿಕ ಎರಡು. ಮೂರು ಮತ್ತು ಎರಡನ್ನು ಕೂಡಿಸುವುದು ಅಂತ ಕರೀತಾರೆ. ಹೆಂಗೆ ಕೂಡಿಸ್ಬೇಕ್ರಿ? ಮೂರು ಕೊಟ್ಟಾರ ಮೇಲ್ಗಡೆ, ಕೆಳಗಡೆ ಎರಡು ಕೊಟ್ಟಾರ. ಈ ಮೂರು ಮತ್ತು ಎರಡನ್ನು ಕೂಡಿಸ್ಬೇಕಾಯ್ತಾರೆ, ಯಾವ ರೀತಿ ಕೂಡಿಸ್ಬೇಕ್ರಿ ನಾವು ಅನ್ನೋದನ್ನು ನಾವು ಮೊದಲಿಗೆ ನೋಡಬೇಕು. ಮೊದಲು ನಾವು ಕೈಯಲ್ಲಿ ಬೆರಳುಗಳನ್ನು ಸಹಾಯನ ಪಡೆದುಕೊಳ್ಳೋಣ. ಮೊದಲಿಗೆ ನೋಡಲಿ, ಇಲ್ಲಿ ಒಟ್ಟು ಎರಡು ಅಂದ್ರೆ ಮೂರು ಬೆರಳು ಅದಾವೆ. ಒಂದು ಎರಡು ಮೂರು, ಹೌದಾ? ಮತ್ತು ಎರಡು, ಎರಡು ಇವನ್ನ ಎರಡು ತೋರಿ, ಒಂದು ಎರಡು, ಇವು ಎರಡು. ಒಟ್ಟು ಬೆರಳುಗಳನ್ನ ಕೂಡಿಸಿದಾಗ ಎಷ್ಟಾಗತ್ತೆ ನೋಡ್ರಿ? ಒಂದು ಎರಡು ಮೂರು ನಾಲ್ಕು ಐದು, ಐದು ಬೆರಳುಗಳ ಅದು. ಹಾಗಾದರೆ ನಮಗಿಲ್ಲಿ ಮೂರು ಮತ್ತು ಎರಡನ್ನು ಕೂಡಿಸಿದಾಗ ಉತ್ತರ ಎಷ್ಟು ಬತ್ತರಿ? ಐದು, ಹೌದಾ? ಉದಾಹರಣೆ ಎರಡು ಈ ರೀತಿ ಏನಪ್ಪ ಅಂದ್ರೆ ನಾವು ಕೂಡಿಸ್ತೀವಿ. ಉದಾಹರಣೆ ಎರಡನ್ನು ನೋಡಲಿ, ನಾಲ್ಕು ಅಧಿಕ ಮೂರು. ಈ ನಾಲ್ಕು ಮತ್ತು ಮೂರನ್ನು ಕೂಡಿಸ್ಬೇಕಾಯ್ತಂದ್ರೆ ಇನ್ನೊಂದು ರೀತಿಯಿಂದ ಕೂಡಿಸ್ಬೋದು. ಯಾವ ರೀತಿ? ಗೆರೆ ಎಳೆಯುವ ಮುಖಾಂತರ ಕೂಡಿಸ್ಬೋದು. ಯಾವ ರೀತಿ ನೋಡಲಿ? ಒಂದು ಎರಡು ಮೂರು ನಾಲ್ಕು, ಹೌದಾ? ನಾಲ್ಕು ಗೆರೆ. ಅದೇ ರೀತಿ ಕೆಳಗಡೆ ಇರೋದು ಮೂರು ಗೆರೆ, ಒಂದು ಎರಡು ಮೂರು. ಈ ನಾಲ್ಕು ಮತ್ತು ಮೂರನ್ನು ಕೂಡಿಸ್ಬೇಕಂದ್ರೆ ನೋಡಿ, ನಾಲ್ಕು ಮತ್ತು ಮೂರು ಗೆರೆ, ಅಷ್ಟು ಗೆರೆಯನ್ನು ಕೂಡಿಸಿದಾಗ ಎಷ್ಟು ಬರುತ್ತೆ ನೋಡಲಿ? ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು. ಹಾಗಾದರೆ ಉತ್ತರ ಎಷ್ಟು ಬರ್ತಿರಲಿ? ಏಳು, ಹೌದಾ? ನಾಲ್ಕು ಮತ್ತು ಮೂರನ್ನು ಕೂಡಿಸಿದಾಗ ಉತ್ತರ ಏಳು ಬಂತು. ಅಂದರೆ ಗೆರೆ ಎಳೆಯುವ ಮುಖಾಂತರ, ಗೆರೆ ಎಳೆದು ಕೂಡಿಸುವ ಮುಖಾಂತರ ನಾವಿಲ್ಲಿ ಸಂಕಲನ ಕ್ರಿಯೆಯನ್ನು ತಿಳ್ಕೊಬೋದು ಈ ರೀತಿಯಿಂದ. ಅದೇ ರೀತಿ ಉದಾಹರಣೆ ಮೂರು, ಆರು ಅಧಿಕ ಮೂರು. ಇಲ್ಲಿ ಮೇಲ್ಗಡೆ ಇರುವ ಅಂಕಿ ಎಷ್ಟೈತಪ್ಪ ಅಂದ್ರೆ ಆರು ಐತಿ, ಕೆಳಗಡೆದು ಮೂರು ಐತಿ. ಈ ಆರು ಮತ್ತು ಮೂರನ್ನು ಕೂಡಿಸ್ಬೇಕಪ್ಪ ಅಂದರೆ ಇಲ್ಲಿ ನೋಡಲಿ, ಮೊದಲಿಗೆ ಆರು ಗೆರೆ ಏನೈತಿ? ಒಂದು ಎರಡು ಮೂರು ನಾಲ್ಕು ಐದು ಆರು, ಹೌದಾ? ಆರು ಅಂದರೆ ಮೊದಲನೇ ಅಂಕಿ ಆರು ಐತಿ, ಅದಕ್ಕೋಸ್ಕರ ಆರು ಅಂಕಿ ಗೆರೆಯನ್ನು ಹೇಳಿದೆ. ಅದೇ ರೀತಿ ಕೆಳಗಡೆ ಇರೋದು ಮೂರು ಐತಿ, ಒಂದು ಎರಡು ಮೂರು. ಅಷ್ಟು ಗೆರೆಯನ್ನು ಕೂಡಿಸಿ ನೋಡ್ರಿ ಎಷ್ಟು ಬರುತ್ತಾ? ಅಷ್ಟು ಗೆರೆ ಕೂಡಿಸಿದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು. ಎಷ್ಟು ಬಂತ್ರಿ? ಒಂಬತ್ತು, ಹೌದಾ? ಆರು ಮತ್ತು ಮೂರನ್ನು ಕೂಡಿಸಿದಾಗ ಉತ್ತರ ಎಷ್ಟು ಬತ್ತರಿ? ಒಂಬತ್ತು. ಈ ರೀತಿ ಏನಪ್ಪ ಅಂದ್ರೆ ನಾವಿಲ್ಲಿ ಕೂಡಿಸುವಂಥ ಕ್ರಿಯೆಯನ್ನು ಮಾಡ್ಬೋದು. ಅದೇ ರೀತಿ ನಾಲ್ಕನೇ ಉದಾಹರಣೆ ನೋಡೋಣ್ರಿ, ಈಗ ನೋಡ್ರಿ ನಾಲ್ಕನೇ ಉದಾಹರಣೆ, ಐದು ಅಧಿಕ ಎರಡು. ನೋಡ್ರಿ, ಐದು ಮತ್ತು ಎರಡನ್ನು ಕೂಡಿಸಾಕತ್ತೀವ್ರಿ ನಾವಿಲ್ಲಿ. ಎಷ್ಟ್ರಿ? ಐದು ಮತ್ತು ಎರಡು. ಮೇಲ್ಗಡೆ ಇರುವಂಥ ಅಂಕಿ ಐದು ಐತಿ, ಕೆಳಗಡೆ ಇರೋದು ಎಷ್ಟೈತ್ರಿ? ಎರಡು ಐತಿ. ಐದು ಮತ್ತು ಎರಡನ್ನು ಕೂಡಿಸಿ ನೋಡ್ರಿ ಎಷ್ಟಾಗತ್ತೆ ರೀ? ಐದು ಮತ್ತು ಎರಡನ್ನು ಕೂಡಿಸಿದಾಗ ಏಳು, ಹೌದಾ? ಏಳು ಕರೆಕ್ಟ್ ಐತ್ರಿ. ಸರಿ, ತಿಳಿ ಒಂದ್ಸಲ ನೋಡೋಣ ಗೆರೆ ಹೇಳಿದ. ಓಕೆ, ಒಂದು ಎರಡು ಮೂರು ನಾಲ್ಕು ಐದು, ಐದು ಗೆರೆ ಹೇಳಿದ್ರಿ. ಅದೇ ರೀತಿ ಕೆಳಗಡೆ ಇರುವಂಥ ಅಂಕಿ ಎಷ್ಟೈತಿ? ಎರಡು ಐತಿ, ಒಂದು ಎರಡು. ಅಷ್ಟು ಕೂಡಿಸಿ ನೋಡ್ರಿ ಈಗ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು. ನಾ ಎಷ್ಟು ಬರ್ದನ್ರಿ ಇಲ್ಲಿ? ಏಳು ಐತ್ರಿ. ಹಾಗಾದ್ರೆ ನಾ ಬರೆದದ್ದು ಉತ್ತರ ಸರಿ ಇದೆ ಅಂತ ಅರ್ಥ, ಹೌದಾ? ಇಲ್ಲಿ ಗೆರೆಯ ಮುಖಾಂತರ ನಾವು ಪರೀಕ್ಷೆ ಮಾಡಿದಾಗೆ ಆಯಿತು. ಅದು ಇನ್ನೊಂದು ಲಾಸ್ಟ್ ಉದಾಹರಣೆ ತಗೊಳ್ಳೋಣ. ಐದನೇದು ಎಂಟು ಅಧಿಕ ಒಂದು. ಇಲ್ಲಿ ನೋಡ್ರಿ, ಎಂಟು ಮತ್ತು ಒಂದನ್ನು ಕೂಡಿಸಿ ನೋಡ್ರಿ. ಎಂಟು ಇನ್ನು ಒಂದು, ಎಂಟಕ್ಕೆ ಇನ್ನೊಂದು ಕೂಡಿಸಿದ್ರೆ ಎಷ್ಟಾಗತ್ತೆ ರೀ? ಎಂಟರ ಮುಂದಿನ ಅಂಕಿನೂ ಕೂಡ ಒಂಬತ್ತು, ಹೌದಾ? ಎಂಟು ಮತ್ತು ಒಂದನ್ನು ಕೂಡಿಸಿದಾಗ ಉತ್ತರ ಎಷ್ಟು ಬತ್ತರಿ? ಒಂಬತ್ತು, ಹೌದಾ? ಎಂಟು ಮತ್ತು ಒಂದನ್ನು ಕೂಡಿಸಿದಾಗ ಉತ್ತರ ಒಂಬತ್ತು ಬತ್ತು. ಈ ರೀತಿಯಾಗಿ ಏನಪ್ಪ ನಾವು ಒಂದಂಕಿ ಸಂಖ್ಯೆಗಳನ್ನು ನಾವು ಕೂಡಿಸುವುದರ ಮುಖಾಂತರ ಏನು ಮಾಡ್ತೀವಪ್ಪ ಅಂದ್ರೆ ಸಂಕಲನ ಕ್ರಿಯೆಯನ್ನು ತಿಳ್ಕೊತೀವಿ. ಅದೇ ರೀತಿ ನಾವು ಮುಂದಿನ ಒಂದು
ಲೆಕ್ಕಗಳನ್ನು ನೋಡಿದಾಗ ಎರಡಂಕಿಯ ಸಂಖ್ಯೆಗಳು ಬರ್ತಾವೆ. ಎಂಥ ಬರ್ತಾವೆ ನೋಡೋಣ್ರಿ. ಈಗ ಎರಡಂಕಿಯ ಸಂಖ್ಯೆಗಳನ್ನು ಈಗ ಕೂಡಿಸಿ ನೋಡೋಣ್ರಿ. ಸಂಕಲನ ಕ್ರಿಯೆಯಲ್ಲಿ ಏನಪ್ಪ ಅಂದ್ರೆ ಮೊದಲಿಗೆ ಒಂದಂಕಿಯ ಸಂಖ್ಯೆಗಳನ್ನು ಅಂಕಿಗಳನ್ನು ಯಾವ ರೀತಿ ಕೂಡಿಸ್ಬೇಕು ಅನ್ನೋದು ತಿಳ್ಕೊಂಡಿವಿ. ಅದೇ ರೀತಿ ಎರಡಂಕಿಯ ಒಂದು ಅಂಕಿಗಳ ಎರಡಂಕಿಯ ಸಂಖ್ಯೆಗಳನ್ನು ಯಾವ ರೀತಿ ಕೂಡಿಸ್ಬೇಕು ಅನ್ನೋದು ನೋಡೋಣ. ಉದಾಹರಣೆ ಒಂದು, ಇಪ್ಪತ್ತ್ಮೂರು ಅಧಿಕ್ ಹನ್ನೆರಡು. ಸರಿ ನೋಡ್ರಲ್ಲಿ ಇಪ್ಪತ್ತ್ಮೂರು ಹನ್ನೆರಡು ಇದೀಗ ನಾವು ಏನು ಒಂದಂಕಿಯನ್ನು ಮಾತ್ರ ಕೂಡಿಸೀವಿ. ಇವಾಗ ನಾವು ಎರಡಂಕಿಯನ್ನು ತೊಗೊಂಡಿವಿ. ಇಲ್ಲಿ ನಾವು ಮೊದಲಿಗೆ ಈ ಅಂಕಿಗಳನ್ನ ಕೂಡ್ಸೋಕೆ ಬರೋಂಗಿಲ್ಲ. ಯಾಕೆ ಬರೋಂಗಿಲ್ಲರಿ? ನಾವು ಮೊದಲಿಗೆ ಬಿಡಿ ಸ್ಥಾನಗಳನ್ನು ಕೂಡಿಸ್ಬೇಕಾಗತ್ತೆ. ಇಲ್ಲಾರೀ ನಾವು ಇಪ್ಪತ್ತ್ಮೂರು ಮತ್ತು ಹನ್ನೆರಡು ಒಮ್ಮೆ ಕೂಡಿಸ್ತೀವಿ ಅಂದ್ರೆ ನಮ್ಮ ಕೈಯಾಗ ಇಪ್ಪತ್ತ್ಮೂರು ಬೆರಳನೂ ಇಲ್ಲ, ಗೆರೆ ಹೊಡೆದು ಕೂಡಿಸ್ತಾರೆ, ಬೋರ್ಡು ಸಾಲಂಗಿಲ್ಲ. ಸೊ ಏನು ಮಾಡ್ತೀವಿ ನಾವು ಆವಾಗ ಮೊದಲಿಗೆ ಸ್ಥಾನಗಳನ್ನು ಮಾತ್ರ ಕೂಡಿಸ್ಕೋತ ಹೋಗ್ತೀವಿ. ಮೊದಲಿಗೆ ಈ ಸ್ಥಾನಗಳನ್ನು ಅಂದರೆ ಬಿಡಿ ಸ್ಥಾನದಲ್ಲಿ ಬರುವಂಥ ಅಂಕಿಗಳು ಯಾವ ನೋಡ್ರಲೆ? ಇಲ್ಲಿ ಮೂರಿದೆ, ಇಲ್ಲೇ ಎರಡಿದೆ, ಹೌದಾ? ಅದೇ ರೀತಿ ಇಲ್ಲೇ ಬಿಡಿ ಸ್ಥಾನದಲ್ಲಿ ಅಂಕಿಗಳನ್ನು ಮಾತ್ರ ಮೊದಲಿಗೆ ಕೂಡಿಸ್ಬೇಕು, ಆಮೇಲೆ ಹತ್ತಿರ ಸ್ಥಾನದ ಅಂಕಿಗಳನ್ನ ಕೂಡಿಸ್ಬೇಕಾಗತ್ತೆ, ಹೌದಾ? ಮೊದಲಿಗೆ ನೋಡ್ರಲಿ, ಹಾಗಾದ್ರೆ ಬಿಡಿ ಸ್ಥಾನ ಅಂಕಿಗಳನ್ನ ಕೂಡಿಸೋಣ. ಈಗ ಮೂರು ಮತ್ತು ಎರಡನ್ನು ಕೂಡಿಸಿ ಎಷ್ಟು ಬರ್ತೀವಿ ಉತ್ತರ? ಐದು, ಹೌದಾ? ಮೂರು ಮತ್ತು ಎರಡನ್ನು ಕೂಡಿಸಿದಾಗ ಐದು ಬರ್ತಾ. ಅದೇ ರೀತಿ ಬಿಡಿ ಸ್ಥಾನ ಮುಗಿತೀಗ, ಅಂದರೆ ಬಿಡಿ ಸ್ಥಾನದ ಅಂಕಿಗಳನ್ನ ಕೂಡಿಸಿದ್ದೀವಿ. ಮುಂದಿನದಾಗಿ ಹತ್ತಿರ ಸ್ಥಾನದಲ್ಲಿ ಬರುವಂಥ ಅಂಕಿಗಳನ್ನ ನೋಡ್ರಿ. ಯಾವ್ಯಾವ ಹತ್ತಿರ ಸ್ಥಾನ? ಇಲ್ಲಿ ಎರಡೈತಿ, ಇಲ್ಲಿ ಒಂದೈತಿ. ಸರಿ, ಹಾಗಾದ್ರೆ ಎರಡು ಮತ್ತು ಒಂದನ್ನು ಕೂಡಿಸ್ಬೇಕಾಗಿತ್ತು ಅಂದ್ರೆ ನಾವಿಲ್ಲಿ ಹತ್ತಿರ ಸ್ಥಾನ ಎರಡು ಮತ್ತು ಒಂದನ್ನು ಕೂಡಿಸಿದಾಗ ಉತ್ತರ ಎಷ್ಟು ಬರ್ತಿರಲಿ? ಮೂರು ಬಂತು, ಹೌದಾ? ಉತ್ತರ ಟೋಟಲ್ ಆಗಿ ಇಪ್ಪತ್ತ್ಮೂರು ಮತ್ತು ಹನ್ನೆರಡು ಕೂಡಿಸಿದಾಗ ಎಷ್ಟು ಬರ್ತೀರಿ? ಮೂವತ್ತ ಐದು ಬಂತು. ಅದೇ ರೀತಿ ಉದಾಹರಣೆ ಎರಡು, ಮೂವತ್ತ್ನಾಲ್ಕು ಹದಿಮೂರು, ಹೌದಾ? ಮೂವತ್ತ್ನಾಲ್ಕು ಅಧಿಕ್ ಹದಿಮೂರು. ಇಲ್ಲಿಯೂ ಕೂಡ ಇದೇ ರೀತಿ ಏನಪ್ಪ ಅಂದ್ರೆ ನಾವಲ್ಲಿ ನಾಲ್ಕ ಮತ್ತು ಮೂರನ್ನು ಕೂಡಿಸಾಕತ್ತೀವಿ. ನಾಲ್ಕ ಮತ್ತು ಮೂರು ಕೂಡಿಸಿದ್ರೆ ಎಷ್ಟು ಬರುತ್ತೆ ಉತ್ತರ? ಏಳು ಬರ್ತೈತಿ, ಹೌದಾ? ನಾಲ್ಕ ಮತ್ತು ಮೂರು ಕೂಡಿಸಿದ್ರೆ ಏಳು ಬರುತ್ತಾ. ಅದೇ ರೀತಿ ಇಲ್ಲಿ ಹತ್ತಿರ ಸ್ಥಾನದಲ್ಲಿ ಮೂರು ಮತ್ತು ನಾಲ್ಕನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೆ ರೀ? ನಾಲ್ಕು. ಟೋಟಲ್ ಆಗಿ ಉತ್ತರ ನಲವತ್ತ ಏಳು. ಈ ರೀತಿಯಾಗಿ ಏನಪ್ಪ ಅಂದ್ರೆ ನಾವು ಎರಡಂಕಿಯ ಸಂಖ್ಯೆಗಳನ್ನ ಕೂಡಿಸ್ತಾ ಹೋಗ್ತೀವಿ. ಕೊನೆ ಮೂರನೇದು ಏನಪ್ಪ ಅಂದ್ರೆ ನೋಡಲಿ, ಇಪ್ಪತ್ತ್ನಾಲ್ಕು ಅಧಿಕ್ ಇಪ್ಪತ್ತ್ನಾಲ್ಕು ಅಧಿಕ್ ಹದಿನೈದು. ಇಲ್ಲಿ ಕೂಡ ನೋಡ್ರಿ, ಮೊದಲನೇ ಸ್ಥಾನದ ಮೊದಲೇ ಬಿಡಿ ಸ್ಥಾನದಲ್ಲಿ ಬರುವಂಥ ಅಂಕಿಗಳನ್ನ ಗಮನಿಸ್ತೀರಿ. ನಾಲ್ಕ ಮತ್ತು ಐದನ್ನು ಕೂಡಿಸಿದ್ವಿ ಅಂದ್ರೆ ಒಂಬತ್ತು ಬರುತ್ತಾ. ಎರಡ ಮತ್ತು ಮೂರ ಕೂಡಿಸಿದ್ರೆ ಮೂರು ಬರುತ್ತೆ, ಮೂವತ್ತ ಒಂಬತ್ತು, ಹೌದಾ? ಅದೇ ರೀತಿ ನಾವು ನಾಲ್ಕನೇ ಉದಾಹರಣೆ ಗಮನಿಸ್ತೀರಿ, ಮೂವತ್ತೆರಡು ಅಧಿಕ್ ಹದಿನಾರು, ಮೂವತ್ತಾರು ಅಧಿಕ್ ಹದಿನಾರು. ಸರಿ, ಬಿಡಿ ಸ್ಥಾನದ ಅಂಕಿಯನ್ನು ಕೂಡಿಸ್ತಾ ಇದ್ದೀವಿ ರೀ. ಎರಡು ಮತ್ತು ಆರನ್ನು ಕೂಡಿಸ್ತೀರಿ. ಎರಡು ಆರ ಕೂಡಿಸಿರಿ ಎಷ್ಟು ರೀ? ಎಂಟು. ಮೂರ ಮತ್ತು ಒಂದನ್ನು ಕೂಡಿಸ್ತೀರಿ? ನಾಲ್ಕು, ನಲವತ್ತ ಎಂಟು. ಈ ರೀತಿಯಾಗಿ ಏನಪ್ಪ ಅಂದ್ರೆ ನಾವಿಲ್ಲಿ ಎರಡಂಕಿಯ ಸಂಖ್ಯೆಗಳನ್ನ ಏನು ನೋಡ್ತೀವಪ್ಪ ಅಂದ್ರೆ ನಾವಿಲ್ಲಿ ಮೊದಲಿಗೆ ಬಿಡಿ ಸ್ಥಾನದ ಕೂಡಿಸ್ತೀವಿ, ಆಮೇಲೆ ಹತ್ತಿರ ಸ್ಥಾನದ ಕೂಡಿಸ್ತೀವಿ, ಹೌದಾ? ಈ ರೀತಿ ಏನಪ್ಪ ಅಂದ್ರೆ ನಾವು ಅಂಕಿಗಳನ್ನು ಮೊದಲಿಗೆ ಬಿಡಿ ಸ್ಥಾನದ ಅಂಕಿಗಳನ್ನು ಆಮೇಲೆ ಹತ್ತಿರ ಸ್ಥಾನದ ಅಂಕಿಗಳನ್ನು ನಾವು ಕೂಡಿಸ್ತಾ ಹೋಗಬೇಕಾಗತ್ತೆ, ಹೌದಾ? ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಇಪ್ಪತ್ತೇಳು ಅಧಿಕ್ ಹನ್ನೆರಡು. ಇಪ್ಪತ್ತೇಳು ಮತ್ತು ಹನ್ನೆರಡನ್ನು ಕೂಡಿಸಾಕ್ತೀವಿ ರೀ ನಾವು. ಏಳು ಮತ್ತು ಎರಡನ್ನು ಕೂಡಿಸಿದ್ರ ಎಷ್ಟು ಬಂತ್ರಿ? ಒಂಬತ್ತು ಬರುತ್ತಾ. ಅದೇ ರೀತಿ ಎರಡು ಮತ್ತು ಮೂರನ್ನು ಕೂಡಿಸಿದ್ರೆ ಮೂರು ಬರುತ್ತೆ. ಉತ್ತರ ಎಷ್ಟು ಬರ್ತೀರಿ? ಮೂವತ್ತೊಂಬತ್ತು, ಹೌದಾ? ಈ ರೀತಿಯಾಗಿ ಏನಪ್ಪ ಅಂದ್ರೆ ನಾವು ಎರಡಂಕಿಯ ಸಂಖ್ಯೆಗಳನ್ನು ಕೂಡಿಸುವಂಥ ಪದ್ಧತಿಯನ್ನು ನೋಡಿದ್ದೀವಿ. ಇದು ದಶಕ ರಹಿತ. ಇನ್ನು ಮುಂದಿನ ಅವಧಿಯಲ್ಲಿ ಏನು ಮಾಡಪ್ಪ ಅಂದ್ರೆ ಸಂಕಲನ ಒಳಗೆ ದಶಕ ಸಹಿತ ಅನ್ನುವುದನ್ನು ಏನು ಮಾಡಪ್ಪ ಅಂದ್ರೆ ಒಂದು ಸಂಕಲನ ಕ್ರಿಯೆಯ ಬಗ್ಗೆ ನಾವು ಅಭ್ಯಾಸ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.